ಕಳೆದ ಎರಡ್ ಮೂರು ತಿಂಗಳಿಂದ ನಡೀತಾ ಇದ್ದಂತಹ ಮೂಡಾ ಹಗರಣ ಹೈಡ್ರಾಮಕ್ಕೆ ದೊಡ್ಡ ಟ್ವಿಸ್ಟ್ ಅನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಇವತ್ತಿನಿಂದ ಅಸಲಿ ರಾಜಕೀಯದ ಆಟ ಕೂಡ ಶುರುವಾಗಿದೆ. ಮುಖ್ಯಮಂತ್ರಿಯವರನ್ನ ತನಿಖೆಗೆ ಒಳಪಡಿಸುವುದಕ್ಕೆ ರಾಜ್ಯಪಾಲರು ಅಸ್ತು ಅಂತ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟಿದ್ಯಾಕೆ? ಇದಕ್ಕೆ ಕಾರಣಗಳೇನು? ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಈ ಹಂತದಲ್ಲಿ ಕೊಡಲೇಬೇಕಾ? ಕೋರ್ಟ್ನಲ್ಲಿ ಏನೇನಾಗಬಹುದು? ತನಿಖೆ ನಡೆಸೋದು ಯಾರು? ಇದೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿಮಗೆ ಈ ವರದಿಯ ಮೂಲಕವಾಗಿ ನೀಡ್ತೀನಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅಸ್ತು. ಮೂಡ ರಾಜಕೀಯದ ಅಸಲಿಯಾಟ ಈಗ ಶುರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 5,000 ಕೋಟಿ 10,000 ಕೋಟಿ ಹಗರಣ ಆಗಿದೆ. ಮುಖ್ಯಮಂತ್ರಿಗಳು ಅಕ್ರಮವಾಗಿ 14 ಸೈಟು ತಗೊಂಡಿದ್ದಾರೆ ಅಂತೆಲ್ಲ ವಿಪಕ್ಷಗಳು ಅಬ್ಬರಿಸಿ ಬೊಬ್ಬೆ ಹಾಕಿದ್ದಾಯ್ತು. ಪಾದಯಾತ್ರೆ ಮಾಡಿದ್ದೂ ಆಯಿತು. ತಪ್ಪೇ ಮಾಡಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಇಡೀ ಸರ್ಕಾರವೇ ಹೇಳಿದ್ದೂ ಮುಗೀತು. ಇನ್ನು ಮುಂದೆ ಮುಖ್ಯಮಂತ್ರಿಗಳ ವಿರುದ್ಧವೂ ತನಿಖೆ ನಡೆಯುತ್ತೆ. ಸಿದ್ದರಾಮಯ್ಯನವರನ್ನು ವಿಚಾರಣೆಗೆ ಬನ್ನಿ ಅಂತ ಕರೆದ್ರೆ ಸಿಎಂ ಕೂಡ ಹೋಗಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೆಸೋಕೆ ಇದ್ದ ಕಾನೂನು ತೊಡಕುಗಳನ್ನು ರಾಜ್ಯಪಾಲರು ತೆಗೆದುಹಾಕಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅನುಮತಿ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿಗೆ ಸಿಎಂ ಗರಂ. ರಾಜಕೀಯ ಷಡ್ಯಂತ್ರ ಅಂತ ಸಿಡಿದದ್ದ ಸಿದ್ದರಾಮಯ್ಯ. ನಾನು ಕೂಡ ನಿರೀಕ್ಷೆ ಮಾಡಿದ್ದೆ ಯಾವಾಗ ರಾಜ್ಯಪಾಲ ಒಂದು ದಿನನೇ ದೊಡ್ಡ ಷಡ್ಯಂತ್ರ, ನಾವು ಚುನಾಯಿತ ಸರ್ಕಾರವನ್ನ ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೆ ಬಿಜೆಪಿ ಜೆಡಿಎಸ್ ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದ್ರೆ ಇದು ಅವರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟನ್ ಮಾಡ್ತೇವೆ. ರಾಜ್ಯಪಾಲರು ಬಿಜೆಪಿ ಜೆಡಿಎಸ್ನವರ ಜೊತೆ ಸೇರಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳ ನೇರ ಆರೋಪ. ಹಾಗಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಿದ್ಯಾಕೆ? ಏನಂತ ಪತ್ರ ಬರೆದಿದ್ದಾರೆ ಅಂತ ನೋಡೋಣ. ಕರ್ನಾಟಕ ರಾಜ್ಯಪಾಲರ ಸಚಿವಾಲಯ, ದಿನಾಂಕ 17/8/2024. ಇವರಿಂದ ರಾಜ್ಯಪಾಲರ ಸಚಿವಾಲಯ, ರಾಜಭವನ, ಬೆಂಗಳೂರು. 1. ಶ್ರೀ ಪ್ರದೀಪ್ ಕುಮಾರ್ ಎಸ್ಪಿ. 2. ಶ್ರೀ ಟಿಜೆ ಅಬ್ರಹಂ. 3. ಶ್ರೀ ಸ್ನೇಹಮಯಿ ಕೃಷ್ಣ. ಸರ್, ಗೌರವಾನ್ವಿತ ರಾಜ್ಯಪಾಲರ ನಿರ್ದೇಶನದ ಮೇರೆಗೆ ನೀವು ನೀಡಿದ್ದ ಪ್ರಾಸಿಕ್ಯೂಷನ್ಗೆ ಮಂಜೂರಾತಿ ಕೋರಿಕೆಯಂತೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಸಲಾಗಿದೆ. ಸಕ್ಷಮ ಪ್ರಾಧಿಕಾರದ ನಿರ್ಧಾರದ ಪ್ರತಿಯನ್ನ ಇಲ್ಲಿ ಲಗತ್ತಿಸುತ್ತಿದ್ದೇನೆ. ಭ್ರಷ್ಟಾಚಾರ ತಡೆ ನಿಯಂತ್ರಣ ಕಾಯ್ದೆ 1988 ಸೆಕ್ಷನ್ 17 ಅಡಿ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 218 ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಇಂತಿ ಆರ್ ಪ್ರಭುಶಂಕರ್, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ. ಹೀಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಪತ್ರ ಕೊಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ. ಸಿಎಂ ಪರವಾಗಿ ವಕೀಲರಾದ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಪ್ರಾಸಿಕ್ಯೂಷನ್ ಅನುಮತಿ ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾರೋ ಹೋಗ ಬರೋರೆಲ್ಲ ರಾಜಭವನಕ್ಕೆ ಹೋಗಿ ಸ್ಯಾಂಕ್ಷನ್ ತಗೋಬೇಕಾಗತ್ತೆ. ಆ ರೀತಿಯಾಗಿ ಇವತ್ತು ರಾಜಭವನ ಬಾಗಿಲು ಓಪನ್ ಮಾಡಿ ಇಟ್ಟಿದ್ದಾರಲ್ಲ, ಜಯ ಸಿಕ್ಕೋದಲ್ಲ. ಯಾವ ತರ ಇದರ ಬಗ್ಗೆ ತೀರ್ಮಾನಗಳು ಮುಂದಿನ ದಿವಸದಲ್ಲಿ ನ್ಯಾಯಾಲಯಗಳು ತಗೊಳ್ತಾರೆ ಅಂತ ನೋಡಿ ನೀವು ಗೊತ್ತಾಗುತ್ತೆ. ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲೇ ತುರ್ತು ಸಚಿವ ಸಂಪುಟ ಸಭೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ತುರ್ತು ಸಚಿವ ಸಂಪುಟ ಸಭೆ ನಡೆಸಿದ್ರು. ಸಂಪುಟ ಸಭೆಯಲ್ಲಿ ಕಾನೂನು ಹೋರಾಟದ ಬಗ್ಗೆ, ವಿಪಕ್ಷಗಳ ಕೈವಾಡದ ಬಗ್ಗೆ, ಬಿಜೆಪಿ ಜೆಡಿಎಸ್ ಹಗರಣಗಳ ತನಿಖೆಯನ್ನು ಚುರುಕುಗೊಳಿಸಲು ನಿರ್ಧಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಜೆಡಿಎಸ್ ಅವಧಿಯ ಸಚಿವರುಗಳ ಎಲ್ಲಾ ಹಗರಣಗಳನ್ನು ದಾಖಲೆ ಸಮೇತ ಹುಡುಕಿ ತನಿಖೆ ನಡೆಸುವುದಕ್ಕೂ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಈ ಮಧ್ಯೆ ಸಂಪುಟ ಸಭೆ ಬಳಿಕ ಸಿಎಂ ಡಿಸಿಎಂ ಇಬ್ಬರೂ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದಿಷ್ಟು. ಯಾವುದು ಕೂಡ ಅವರು ಗಣನೆಗೆ ತೆಗೆದುಕೊಂಡಿಲ್ಲ. ನಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ನಾವು ಮಾಡಿಲ್ಲ. ಆದ್ದರಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಉಪಯೋಗಿಸ್ಕೊಂಡು, ಗವರ್ನರ್ ಆಫೀಸ್ ಉಪಯೋಗಿಸ್ಕೊಂಡು ಏನಿದೆ ಒಂದು ರಾಜಕಾರಣ ನಡೀತಾ ಇದೆ. ಸಂಪೂರ್ಣವಾಗಿ ಇದಕ್ಕೆ ನಾವು ನಮ್ಮ ವಿರೋಧವನ್ನು ಮತ್ತು ಖಂಡಮನ ಮಾಡುವಂಥ ವ್ಯವಸ್ಥೆಯನ್ನು ನಾವು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಮೂಡಾ ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಕಾನೂನು ಬಾಹಿರವಾದ ತೀರ್ಮಾನ.
ಅಸಂವಿಧಾನಿಕವಾಗಿರ್ತಕ್ಕಂಥ ತೀರ್ಮಾನ, ಮತ್ತೆ ಯಾವ ದೃಷ್ಟಿಕೋನದಿಂದ ಕೂಡ ಇಲ್ಲೀಗಲ್ ಆಗಿದೆ ಅಂತೇಳಿ ಇಡೀ ಸಚಿವ ಸಂಪುಟ ಅದನ್ನ ತೀರ್ಮಾನಿಸಿದೆ. ಅದರಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನ ಕಂಡೆಮ್ ಮಾಡುತ್ತದೆ. ಇದಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ, ಸಂವಿಧಾನದ ಬಲ ಇಲ್ಲ ಅಂತೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಸಿಎಂ ಡಿಸಿಎಂ ಸರ್ಕಾರದ ನಿರ್ಧಾರ ಏನಾದರೂ ಇರಲಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದಕ್ಕೆ ತೂಕ ಹೆಚ್ಚು. ಅಷ್ಟಕ್ಕೂ ಪ್ರಾಸಿಕ್ಯೂಷನ್ ಅಂದ್ರೆ ಏನು, ಸಿಎಂ ವಿರುದ್ಧ ತನಿಖೆ ನಡೆಸೋದು ಯಾರು, ಕೋರ್ಟ್ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಸಿಎಂ ಸರ್ಕಾರದ ಮುಖ್ಯಸ್ಥರು ಕಾನೂನು ಪ್ರಕ್ರಿಯೆಯ ಭಾಗಿದಾರರು. ಇಂಥ ಘನ ಹುದ್ದೆಯಲ್ಲಿರುವ ಸಿಎಂ ಅಕ್ರಮ ಮಾಡಿದ ಆರೋಪಕ್ಕೆ ತುತ್ತಾದಾಗ, ಭ್ರಷ್ಟಾಚಾರದ ಆರೋಪ ಹೊತ್ತಾಗ ತನಿಖೆಗೆ ಅನುಮತಿ ಅತ್ಯಗತ್ಯ. ತನಿಖೆಗೆ ಅನುಮತಿ ಕೊಡುವುದೇ ಪ್ರಾಸಿಕ್ಯೂಷನ್. ಈ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡಬೇಕು, ಇಲ್ಲವಾದರೆ ನ್ಯಾಯಾಲಯ ಅನುಮತಿಸಬೇಕು. ಶಾಸಕರು ಸಚಿವರು ಆರೋಪ ಹೊತ್ತಿದ್ರೆ ಪ್ರಾಸಿಕ್ಯೂಷನ್ ಕೊಡುವ ಅಧಿಕಾರ ವಿಧಾನಸಭೆ ಸಭಾಧ್ಯಕ್ಷರಿಗಿರುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಹಾಗಿದ್ರೆ ಮುಖ್ಯಮಂತ್ರಿಗಳನ್ನ ತನಿಖೆಗೆ ಒಳಪಡಿಸೋದು ಯಾರು, ಯಾರಿಗೆ ಅಧಿಕಾರ ಇದೆ, ಕಾನೂನು ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ರಾಜ್ಯಪಾಲರೇ ನೇರವಾಗಿ ಸಿಬಿಐ ತನಿಖೆಗೆ ಸೂಚಿಸಬಹುದಿತ್ತು, ಆದರೆ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿದೆ. ಹೀಗಾಗಿ ದೂರುದಾರರ ಕೋರಿಕೆ ಮೇರೆಗೆ ತನಿಖೆಗೆ ಕೋರ್ಟ್ ಆದೇಶ ಮಾಡಬಹುದು. ಲೋಕಾಯುಕ್ತ ಇಲಾಖೆ, ಎಸ್ಐಟಿ, ಎಸಿಬಿ, ಸಿಐಡಿ ತನಿಖೆಗೂ ಕೋರ್ಟ್ ಸೂಚಿಸಬಹುದು. ಆದರೆ ಕೋರ್ಟ್ ಅರ್ಜಿಯಲ್ಲಿ ದೂರುದಾರರು ಸಿಬಿಐ ತನಿಖೆಗೆ ಕೇಳಿದ್ದಾರೆ. ಹೀಗಾಗಿ ಕೋರ್ಟ್ ಯಾರಿಂದ ತನಿಖೆಗೆ ಸೂಚಿಸುತ್ತೆ ಅನ್ನೋದೇ ಕುತೂಹಲ. ಮೂಡ ಪ್ರಕರಣದಲ್ಲಿ ಸಾಕ್ಷಿಗಳು ಅತ್ಯಮೂಲ್ಯ. ದೂರುದಾರರು ಸಾಕ್ಷಿಗಳನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕು. ಪ್ರಕರಣ ಗಂಭೀರವಾದರೆ ಸಿಬಿಐಗೆ ಕೊಡಬಹುದು, ಅಥವಾ ಲೋಕಾಯುಕ್ತ ಸಂಸ್ಥೆಗೆ ಪ್ರಕರಣ ಒಪ್ಪಿಸಬಹುದು. ಹಾಗಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಏನೆಲ್ಲ ದಾಖಲೆಗಳಿವೆ, ದೂರು ಕೊಟ್ಟಿರೋದು ಯಾರ್ಯಾರು ಅಂತ ನೋಡೋಣ. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದಾಗ ನಿಂಗನ ಹೆಸರಿಗೆ ಡಿನೋಟಿಫೈ ಮಾಡಿಸಿದ್ದಾರೆ. 18 ಮೇ 1998 ಡಿನೋಟಿಫೈ ಆದಾಗ ನಿಂಗ ಬದುಕೇ ಇರಲಿಲ್ಲ. ಸತ್ತವರ ಹೆಸರಿಗೆ ಡಿನೋಟಿಫೈ ಮಾಡಿರುವುದಕ್ಕೆ ದಾಖಲೆಗಳಿವೆ. 25/10/2024 ಮೂಡ ಸೈಟು ಮಾಡಿದ್ರು ಕೃಷಿ ಭೂಮಿ ಅಂತ ಖಾತೆ ಮಾಡಿಸಿದ್ದಾರೆ. ಸಿದ್ದರಾಮಯ್ಯ ಬಾಮೈದ 5.95 ಲಕ್ಷಕ್ಕೆ ಖರೀದಿಸಿದ್ದಾಗಿ ಕ್ರಯಪತ್ರ ಆಗಿದೆ. 2021 ಯತೀಂದ್ರಗೆ 8.24 ಕೋಟಿ ಹಣ ಅಕ್ರಮವಾಗಿ ವರ್ಗ. 2021 ಅಕ್ರಮವಾಗಿ 55.80 ಕೋಟಿ ಬೆಲೆಯ 14 ಸೈಟು ಹಂಚಿಕೆ ಮಾಡಿದ್ದಾರೆ. ಎಲ್ಲ ಅಕ್ರಮಕ್ಕೂ ದಾಖಲೆಗಳಿವೆ ಅಂತ ಅಬ್ರಹಾಂ ದೂರು ಕೊಟ್ಟಿದ್ದಾರೆ. ಇನ್ನು ಸಿಎಂ ವಿರುದ್ಧ ಇನ್ನೊಂದು ದೂರು ಕೊಟ್ಟಿದ್ದು ಜೆಡಿಎಸ್ ಮುಖಂಡ ವಕೀಲರೂ ಆಗಿರುವ ಪ್ರದೀಪ್ ಕುಮಾರ್ ಎಸ್ಪಿ. ಮೂಡ ಡಿನೋಟಿಫೈನಲ್ಲಿ ಸಿದ್ದರಾಮಯ್ಯನವರ ನೇರ ಪಾತ್ರವಿದೆ. ಸಿದ್ದರಾಮಯ್ಯ ಮೂಡ ಸದಸ್ಯರು, ಅವರಿಗೆ ಎಲ್ಲವೂ ಗೊತ್ತಿದೆ. 50:50 ಅನುಪಾತದಲ್ಲಿ 14 ಸೈಟುಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿ ಬದಲು ಜಲಧಾರೆ ಗೆಸ್ಟ್ ಹೌಸ್ನಲ್ಲಿ ಖಾತೆ ಆಗಿದೆ. 2004 ಆರ್ಟಿಸಿಯಲ್ಲೇ ಮೂಡ ಅಂತಿದೆ, ಅದು ಕೃಷಿ ಭೂಮಿ ಆಗಿಲ್ಲ. ಸಿದ್ದರಾಮಯ್ಯ ಮತ್ತು ಕುಟುಂಬದವರ ಹಸ್ತಕ್ಷೇಪದಲ್ಲೇ ಹಗರಣ ನಡೆದಿದೆ. ಇದಿಷ್ಟು ಸಿಎಂ ವಿರುದ್ಧ ದೂರು ಕೊಟ್ಟ ಎರಡನೇ ದೂರುದಾರ ಪ್ರದೀಪ್ ಕುಮಾರ್ ಅವರ ದೂರಿನ ಪ್ರಮುಖಾಂಶಗಳು. ಆಮೇಲೆ ಸಿಎಂ ವಿರುದ್ಧ ದೂರು ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ. ಇನ್ನು ಮೂರನೇ ದೂರು ಕೊಟ್ಟವರು ಸ್ನೇಹಮಯಿ ಕೃಷ್ಣ. ಇವರ ದೂರಲ್ಲಿರುವ ಅಂಶಗಳಂದ್ರೆ, ನಿಜವಾದ ಭೂಮಾಲಿಕ ನಿಂಗ ಅಲಿಯಾಸ್ ಜವರ. ನಿಂಗನಿಗೆ 3 ಮಕ್ಕಳು, ದೇವರಾಜು, ಮೈಲಾರಯ್ಯ, ಮಲ್ಲಯ್ಯ ಅಂತ. ದೇವರಾಜುನನ್ನ ಬಳಸ್ಕೊಂಡು ಒಬ್ಬನಿಗೆ ಅಕ್ರಮವಾಗಿ ಖಾತೆ ಮಾಡಿಸಿದ್ದಾರೆ. ಮಲ್ಲಯ್ಯ ಮೈಲಾರಯ್ಯನನ್ನ ಬಿಟ್ಟು ದೇವರಾಜುಗೆ ಅಕ್ರಮ ಖಾತೆ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ದಾಖಲೆ ತಿದ್ದುಪಡಿ ಮಾಡಿ ಪರಭಾರೆ ಮಾಡಿದ್ದು, ಆಮೇಲೆ ಅದೇ ಭೂಮಿಯನ್ನ ಸಿಎಂ ವಾಮೈದನಿಂದ ಖರೀದಿಯಾಗಿದೆ. ಸಿಎಂ ಪತ್ನಿಗೆ ದಾನಪತ್ರ ಆಗಿದ್ದು ನಕಲಿ ದಾಖಲೆ ಸೃಷ್ಟಿಸಿ ಅಂತ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ. ನೀವು ಅಲ್ಲಿ ಕಳ್ತನ ಆಯಿತು, 98 ಕಳ್ತನ ಆಯ್ತಪ್ಪ, ಅದರಲ್ಲೇನು ಇದಿಲ್ಲ. ಸತ್ತೋದ ವ್ಯಕ್ತಿ ಮೇಲೆ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಯಿತು. ಆ ಕಳ್ತನ ಆಗಿರೋ ವಸ್ತು ನಿಮ್ಮನೆ ಬಂತಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನೀವು ಹೇಳಿದ್ರೆ, ಆ ಕಳ್ತನ ಆಗಿರೋ ವಸ್ತು ಹೆಂಗೆ ನಿಮ್ಮನೇಲಿ ಸಿಕ್ತು? ನೀವೇ ಹೇಳ್ತೀರಾ ಅದು ನನ್ನ ವಸ್ತು ಅಂತ. ಸೊ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ಯು ಕೆನ್ ನಾಟ್ ಡಿನೈ ಇಟ್, ಬಟ್ ವಿ ವಿಲ್ ಫೈಟ್ ಇಟ್ ಔಟ್. ಓಕೆ, ಅಟ್ ಎವ್ರಿ ಸ್ಟೇಜ್, ಎವ್ರಿ ಮಿನಿಟ್. ಅವರು ಈಗ ಹೈಕೋರ್ಟ್ಗೆ ಹೋದರೆ ಹೈಕೋರ್ಟಲ್ಲಿ ನಾವು ಡಿಫೆಂಡ್ ಮಾಡ್ತೀವಿ. ನಾನು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀನಪ್ಪ. ಸುಪ್ರೀಂ ಕೋರ್ಟ್ ಆದಮೇಲೆ ನಾನು ಎಲ್ಲೋ ಹೋಗ್ಬೇಕು? ಅಲ್ಲಿವರೆಗೂ ತೊಗೊಂಡೋಗ್ತೀನಿ. ವಿ ವಿಲ್ ಫೈಟ್ ಇಟ್ ಔಟ್ ಫುಲ್ಲಿ. ಮಾನ್ಯ ರಾಜ್ಯಪಾಲರು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಅನುಮತಿ ಪತ್ರವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ನಮ್ಮ ಮನವಿಯನ್ನು ಪರಿಗಣಿಸಿ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರು, ಆ ನೋಟಿಸನ್ನು ಚಾಲೆಂಜ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ಅವಕಾಶಗಳಿದ್ದಾವೆ. ಹಾಗಾಗಿ ಅದರ ವಿರುದ್ಧ ನಾನು ಮೊದಲೇ
ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಕೆವೇಟ್ನ ಫೈಲ್ ಮಾಡಿ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಈಗ ಸಿಎಂ ಕುರ್ಚಿ ಅಲುಗಾಡಿಸೋ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ನವರು ಶುರು ಮಾಡಿದ್ದಾರೆ. ಕಾಂಗ್ರೆಸ್ನವರು ತಿರುಗೇಟು ಕೊಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ನ್ಯೂಸ್ ಐಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಐಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.